ಓಕೆ, ಗಾಯತ್ರಿ ಕಾಫಿ ಅಂತಕ್ಕಂಥದ್ದು ಈಗ ಈಗಾಗಲೇ ಔಟ್ಲೆಟ್ಗೆ ಇವತ್ತು ಭೇಟಿ ಕೊಟ್ಟಿರ ಕೆಲವರು ಪ್ರದರ್ಶಕರಿಗೆ ಇವತ್ತು ಬಂದಿದ್ದಾರೆ, ಬನ್ನಿ ಅವರು ಏನು ಹೇಳ್ತಾರೆ ಗಾಯತ್ರಿ ಕಾಫಿ ಸರ್? ಇವತ್ತು ಗಾಯತ್ರಿ ಕಾಫಿ ಭೇಟಿ ಕೊಟ್ಟಿದ್ದಾರೆ ಏನು? ನಾವು ಗಾಯತ್ರಿ ಕಾಫಿಯವ್ರನ್ನ ಮೈಸೂರಲ್ಲಿ ಮೀಟ್ ಮಾಡಿದ್ದೀವಿ. ನನಗೆ ಸುಮಾರು ಒಂದು 10 ವರ್ಷದಿಂದ ಪರಿಚಯ ಇದೆ. ಅವರು ಒಳ್ಳೆ ಬ್ರ್ಯಾಂಡ್ ಮಾಡಿದ್ದಾರೆ, ತುಂಬ ರುಚಿಯಾಗಿದೆ. ಈ ಗಾಯತ್ರಿ ಕಾಫಿ ಅನ್ನೋದು ಮೈಸೂರಲ್ಲಿ ಭಾರಿ ಹೆಸರುವಾಸಿಗೆ. ನಾವು ಸ್ಟಡಿ ಮಾಡುವಾಗಲೂ ಇದ್ರ ಬಗ್ಗೆ ಕೇಳಿದ್ದೆ ನಾನು. 1986 ಬ್ಯಾಂಗ್ಳೂರಲ್ಲಿ ಬಂದಿರೋದು ನಂಗೆ ಗೊತ್ತಿಲ್ಲ, ಈಗ ಎಕ್ಸಿಬಿಷನಲ್ಲಿ ನೋಡಿದೆ. ಯೂಸ್ ಮಾಡಿ ನಾನು ಇವ್ರಿಗೆ ಭಾರಿ ಕೋಆಪ್ರೇಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ಇದ್ರ ಅರೋಮಾ ಬಂದು ತುಂಬ ಇಷ್ಟ ನನಗೆ. ಎಕ್ಸ್ಪೆಷಲಿ ಫಿಲ್ಟರ್ ಕಾಫಿ ಅಂತೂ ಎಕ್ಸಲೆಂಟ್ ಆಗಿರುತ್ತೆ. ಒಂದು ಕಾಫಿ ಬೆಳಗ್ಗೆ ಹೊತ್ತು ಬೇಕೇ ಬೇಕು, ಅದು ಗಾಯತ್ರಿ ಕಾಫಿನೇ. ಥ್ಯಾಂಕ್ ಯು. ಆಲ್ಮೋಸ್ಟ್ 10 ಇಯರ್ಸ್ ಇಂದ ತುಂಬ ಚೆನ್ನಾಗಿದೆ. ಅದನ್ನೇ ಹೇಳ್ತಾ ಇದ್ದೀನಲ್ಲ, ಬೆಳಗ್ಗೆ ಹೊತ್ತು ಗಾಯತ್ರಿ ಕಾಫಿಯಿಂದನೇ ಶುರು ಆಗೋದು. ಥ್ಯಾಂಕ್ ಯು. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಗಾಯತ್ರಿ ಕಾಫಿಗೆ. ನಮ್ಮ ಸ್ನೇಹಿತರು ಮೈಸೂರಲ್ಲಿ ಮೀಟ್ ಮಾಡಿದ್ರಂತೆ, ಅದಕ್ಕೆ ಕರ್ಕೊಂಬಂದಿದ್ದಾರೆ. ನೋಡ್ಬೇಕು ಅವ್ರದ್ದು ಏನು ಪ್ರಾಡಕ್ಟ್ಸ್ ಏನಿದೆ ಎಲ್ಲ ನೋಡಬೇಕೀಗ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತಕ್ಕಂಥ ವರ್ಲ್ಡ್ ಕಾಫಿ ಕಾನ್ಫರೆನ್ಸ್ನಲ್ಲಿ ವಿಶೇಷವಾಗಿ ಇವತ್ತು ಮೈಸೂರು ಮೂಲದ ಗಾಯತ್ರಿ ಕಾಫಿ ಅಂತಕ್ಕಂಥದ್ದು ಭಾಳ ಫೇಮಸ್, ಅನೇಕ ವರ್ಷಗಳಿಂದ ತನ್ನದೇ ಆಗಿರ್ತಕ್ಕಂಥ ಖ್ಯಾತಿಯನ್ನು ಕೂಡ ಪಡೆದುಕೊಂಡಿದೆ. ವಿಶೇಷವಾಗಿ ಒಂದು ದೇಶೀಯವಾಗಿರ್ತಕ್ಕಂಥ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಒಂದು ಈ ಗಾಯತ್ರಿ ಕಾಫಿ ಸ್ಟಾಲ್ ಕೂಡ ಇವತ್ತು ಈ ಒಂದು ಕಾನ್ಫರೆನ್ಸಲ್ಲಿ ಸಾಕಷ್ಟು ಗಮನ ಸೆಳೆಯುತ್ತೆ. ಸ್ವತಃ ಗಾಯತ್ರಿ ಕಾಫಿಯ ಮಾಲೀಕರಾಗಿರ್ತಕ್ಕಂತಹ ಅವರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ. ನಮ್ಮದು ಫರ್ಮ್ ಬಂದು 70 ವರ್ಷದಿಂದ ಇದೆ ಮೈಸೂರಲ್ಲಿ. ಬ್ಯಾಂಗ್ಳೂರಲ್ಲಿ ಇವಾಗ 20 ವರ್ಷದಿಂದ ಇದೆ. ಬ್ಯಾಂಗ್ಳೂರಲ್ಲಿ 2 ಬ್ರ್ಯಾಂಚ್ ಇದೆ, ಮೈಸೂರಲ್ಲಿ 1 ಬ್ರ್ಯಾಂಚ್ ಇದೆ. ನಮ್ಮದು ಇದು 3rd generation ಇದು ಬಿಸ್ನೆಸ್. ಇದು ಕಾಫಿದು ನಾವು ಕ್ವಾಲಿಟಿ ಮೇಂಟೈನ್ ಮಾಡ್ತಾಯಿದ್ದೀವಿ 70 ವರ್ಷದಿಂದ. ನಮಗೆ ನಡೀತಾ ಇದೆ ಅಂದರೆ ಕ್ವಾಲಿಟಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀವಿ ಅಂತಲೇ ಅದು ಅರ್ಥ. ಅದು ನಾವು ಚಿಕ್ಕಮಗಳೂರು ಹಾಗೂ ಕೂರಿಗಿಂದ ಎಲ್ಲ ಔಟ್ಸೋರ್ಸ್ ಮಾಡಿಬಿಟ್ಟು ಕಾಫಿನ ರೆಡಿ ಮಾಡ್ತೀವಿ. ಕಾಫಿ ಡಿಕಾಷನ್, ರೆಡಿ ಡಿಕಾಷನ್ ಕೂಡ ಇವಾಗ ಲಾಂಚ್ ಮಾಡಿದ್ದೀವಿ ಹೊಸದಾಗಿ. ಸರ್ ಕ್ಲಾಸಿಕ್ ರೋಸ್ಟ್ ಅಂತ ಇದೆ, ಅಲ್ಟ್ರಾ ರಿಚ್ ಅಂತ ಇದೆ. ನಮ್ಮದು ಫಸ್ಟ್ ಔಟ್ಲೆಟ್ ಬಂದು ಶಿವರಾಮಪೇಟೆ ಮೈಸೂರಲ್ಲಿದೆ, ಸೆಕೆಂಡ್ ಔಟ್ಲೆಟ್ಟು ಮಲ್ಲೇಶ್ವರಂ ಬ್ಯಾಂಗ್ಳೂರು, ಹಾಗೂ ಮೂರನೇದು ಔಟ್ಲೆಟ್ ಬಂದು ಜಯನಗರಲ್ಲಿದೆ, ಬ್ಯಾಂಗ್ಳೂರು ಜಯನಗರಲ್ಲಿ. 3 ಬ್ರ್ಯಾಂಚ್ ಇದೆ. ಕಾನ್ಫರೆನ್ಸಲ್ಲಿ ಇಲ್ಲಿ ಎಲ್ಲ ಹೊರಗಡೆಯಿಂದ ಎಲ್ಲ ಬರ್ತಾರೆ, ಎಲ್ಲ ದೇಶದಿಂದಲೂ ಬೇರೆ ದೇಶದಿಂದೆಲ್ಲ ಬರ್ತಾ ಇದ್ದಾರೆ. ಸೊ ಆದ್ದರಿಂದ ನಾವು ಪರಿಚಯ ಆಗಬೇಕು ಎಲ್ಲರಿಗೂ ಅಂದ್ಬಿಟ್ಟು ಇಲ್ಲಿ ಇದು ಮಾಡಿದ್ದೀನಿ. ವಿಶೇಷವಾಗಿ ಇವತ್ತು ಗಾಯತ್ರಿ ಕಾಫಿಯಿಂದ ಬಂದಿರತಕ್ಕಂಥ ಕೆಲವೊಂದು ಪ್ರಾಡಕ್ಟ್ ಬಗ್ಗೆ ಅವರೇ ವಿಶ್ಲೇಷಣೆ ಮಾಡಿ ಬಂದಿರೋ. ಇದು ಬಂದು ಹೌಸ್ ಬ್ಲೆಂಡ್ ಅಂದ್ಬಿಟ್ಟು, 70% ಕಾಫಿ, 30% ಚಿಕ್ವರಿ ಇರುತ್ತೆ. ಅದೇ ಥರ ಕ್ಲಾಸಿಕ್ ರೋಸ್ಟ್ ಅಂತ ಇದೆ, ಕ್ಲಾಸಿಕ್ ರೋಸ್ಟ್ ಅಂತ ಇದೆ, ಹಾಗೂ ಅಲ್ಟ್ರಾ ರಿಚ್ ಅಂತ ಇದೆ. ಪ್ಯೂರ್ ಕಾಫಿಲಿ ಬಂದುಬಿಟ್ಟು ಪ್ಯೂರ್ ಎ ಮೈಸೂರು ನಗೆಟ್ಸ್ ಅಂತ ಇದೆ, ಪ್ಯೂರ್ ಪಿಬಿರಿ ಅಂತ ಇದೆ, ಹಾಗೂ ರೋಬಸ್ಟಲ್ಲಿ ಡಬಲ್ ಎ ಅಂತ ಇದೆ, ಅರೇಬಿಕಲ್ಲಿ ಡಬಲ್ ಎ ಇದೆ. ಎಲ್ಲ ಸೆಲೆಕ್ಟೆಡ್ ಕಾಫಿಗಳಿವೆಲ್ಲ, ಸೆಲೆಕ್ಟೆಡ್ ಕ್ವಾಲಿಟಿ ಸೆಲೆಕ್ಟ್ ಮಾಡಿ ಎಸ್ಟೇಟಿಂದ ಸೆಲೆಕ್ಟ್ ಮಾಡಿ ನಾವು ರೆಡಿ ಮಾಡ್ತೀವಿ. ಇದು ಬಂದು ಎಲ್ಲ ಸೆಲೆಕ್ಟೆಡ್ ಕಾಫಿ, ಚಿಕ್ಕಮಗಳೂರು ಮತ್ತು ಕೂರಿಗಿಂದ ನಾವೆಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಇದನ್ನು ಪ್ರೋಸೆಸ್ ಮಾಡ್ತೀವಿ. ಕ್ವಾಲಿಟಿ ಚೆನ್ನಾಗಿರಬೇಕು, ಚೆನ್ನಾಗಿರೋ ಕಾಫಿ ಟೇಸ್ಟ್ ಮಾಡಬೇಕು ಅಂದರೆ ನಮ್ಮ ಪದಾರ್ಥನ ಟೇಸ್ಟ್ ಮಾಡಿ ನೋಡಬೇಕು. ಓಕೆ, ಇವತ್ತು ನಾವು ವಿಶೇಷವಾಗಿ ಇವತ್ತು ಗಾಯತ್ರಿ ಕಾಫಿ ಇದ್ದರೆ ನಾವು ಬೇರೆ ಬೇರೆ ವಿಧಗಳು ಮೈಸೂರು ನ್ಯುಗೆಟ್ಸ್ ಅಂತ ಕಾಫಿ ಅಂತೇಳಿ ಇವತ್ತು ನಾವು ನೋಡ್ಬೋದಾಗಿದೆ. ವಿಶೇಷವಾಗಿ ಇವತ್ತು ಕಾಫಿ ಬೀಜಗಳು ಕೂಡ ಇಲ್ಲಿ ಊರಲ್ಲಿ ದೊರೀತದೆ. ವಿಶೇಷವಾಗಿ ಇವತ್ತು ಕಾಫಿ ಡಿಕೆಕ್ಷನ್ ಆಗಿರ್ಬೋದು, ಕಾಫಿ ಪುಡಿ ಆಗಿರ್ಬೋದು, ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥದ್ದನ್ನು ಕೂಡ ನೋಡ್ಬೋದಾಗಿದೆ. ವಿಶೇಷವಾಗಿ ನಾವು ಕಾಫಿ ನಾವು ಒಟ್ಟಾರೆಯಾಗಿ ಇವತ್ತು ಮೈಸೂರಿನಲ್ಲಿ ತನ್ನದೇ ಆದ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಗಾಯತ್ರಿ ಕಾಫಿ ಅಂತಕ್ಕಂಥದ್ದು ತನ್ನದೇ ಆಗಿರ್ತಕ್ಕಂಥ ವಿಶೇಷತೆಯನ್ನು ಕೂಡ ಪಡೆದಿದೆ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.